ಒಂದು ಕುಟುಂಬ ಅನ್ನೋದು ಮರ ಹಾಗೂ ಮರದ ಬಳ್ಳಿಗಳ ತರ ಬೆಳಿತಾ ಬೆಳಿತಾ ಬಳ್ಳಿಗಳು ಒಂದೊಂದು ದಿಕ್ ನಲ್ಲಿ ಹೋಗುತ್ತೆ ಆದ್ರೆ ಬೇರು ಮಾತ್ರ ಒಂದೇ ಕಡೆ ಇರುತ್ತೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಬೇರು ಒಂದೇ ಕಡೆ ಇದೆ ಮತ್ತೆ ಬಳ್ಳಿನೂ ಕೂಡ ಒಂದೇ ಕಡೆ ಇದೆ ಹಾಯ್ ಹಲೋ ನಮಸ್ಕಾರ ಬಸು ಯಾಕೆ ಇವನು ಇವತ್ತು ಮರ ಬಳ್ಳಿ ಅಂತೆಲ್ಲ ಹೇಳ್ತಾ ಇದ್ದಾನೆ ಅನ್ಕೋತಾ ಇದೀರಾ ಯಾಕೆ ಅಂದ್ರೆ ನಾನಿವತ್ತು ರಿವ್ಯೂ ಮಾಡ್ತಾ ಅಂತ ಹೋಟೆಲ್ ಸ್ವಲ್ಪನೇ ಸ್ಪೆಷಲ್ ಇವ್ರದು ದೊಡ್ಡ ಕುಟುಂಬ ಅಂತೆ ಯೂಶಲಿ ಇವ್ರ ಮನೆಯಲ್ಲಿ ತುಂಬಾ ಜನಕ್ಕೆ ಅಡಿಗೆ ಮಾಡ್ತಾ ಇದ್ರಂತೆ ಅಡಿಗೆ ಮಾಡ್ತಾ ಮಾಡ್ತಾ ನಮ್ಮ ಈ ಮನೆ ಊಟನ ನಮಗ್ ಮಾತ್ರ ಯಾಕೆ ಎಲ್ರಿಗೂ ಮಾಡೋಣ ಅಂತ ಹೇಳಿ ಓಪನ್ ಮಾಡಿರೋದೇ ಅನ್ಪೂರ್ಣ ಮನೆ ಊಟ ಅನ್ನೋ ಹೋಟೆಲ್ ನ ರೀಸೆಂಟ್ ಆಗಿ ನಮ್ಮ ಹಾಸನದ ಸುಬೇದ ಸರ್ಕಲ್ ರಿಂಗ್ ರೋಡ್ ನಲ್ಲಿ ಶುರು ಮಾಡಿದರೆ ಬೆಳಿಗ್ಗೆ ಏಳುವರೆಗೆ ತಿಂಡಿ ಮಧ್ಯಾಹ್ನ ಒಂದು ಕಾಲಿಗೆ ಊಟ ಮತ್ತೆ ರಾತ್ರಿ ಏಳುವರೆಗೆ ಊಟ ಪಕ್ಕಾ ರೆಡಿ ಇರುತ್ತೆ ನಾನಂತೂ ಒಂದ್ ದಿನದ ಪಾಸ್ನೆ ತಗೊಂಡ್ಬಿಟ್ಟಿದ್ದೆ ಬೆಳಗ್ಗೆ ತಿಂಡಿಗೆ ಹೋಗಿ ಇಡ್ಲಿ ಒಡೆ ದೋಸೆ ಮತ್ತೆ ಪಲಾವ್ ನ ಟೇಸ್ಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿತ್ತು ನನಗೆ ಪರ್ಸನಲಿ ಇಡ್ಲಿ ಒಡೆ ಮತ್ತೆ ದೋಸೆ ತುಂಬಾನೇ ಇಷ್ಟ ಆಯ್ತು ಎಲ್ಲ ವೆರೈಟಿ ತಿಂಡಿಗಳು ಸಹ ಇಲ್ಲಿ ಸಿಗುತ್ತೆ ಇನ್ನು ಮಧ್ಯಾಹ್ನ ಊಟ ಅಂತೂ ಕ್ರೇಜಿ ಅಂತಾನೆ ಹೇಳ್ಬಹುದು ಪಕ್ಕಾ ಮನೆ ಊಟದ ಫೀಲ್ ಕೊಡುತ್ತೆ ಮುದ್ದೆ ಪೂರಿ ಚಪಾತಿ ಪರೋಟಾ ಊಟ ಸಿಗುತ್ತೆ ಡೈಲಿ ವೆರೈಟಿ ವೆರೈಟಿ ಸಾಂಬಾರು ಜೊತೆಗೆ ಸ್ವೀಟ್ ಕೂಡ ಇರುತ್ತೆ ಜಸ್ಟ್ ಸಿಕ್ಸ್ಟಿ ರುಪೀಸ್ ಗೆ ಫುಲ್ ಮೀಲ್ಸ್ ನ ಕೊಡ್ತಾ ಇದಾರೆ ಕ್ರೇಜಿ ಅನ್ಕೊಳ್ಳಿ ಹಾಗೆ ರಾತ್ರಿ ಊಟಕ್ಕೆ ಬಂದ್ರೆ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬಹುದು ಬಿಸಿ ಬಿಸಿಯಾಗಿ ವೆರೈಟಿ ರೊಟ್ಟಿ ಸಿಗುತ್ತೆ ಮಸಾಲಾ ಅಕ್ಕಿ ರೊಟ್ಟಿ ಮತ್ತೆ ರಾಗಿ ರೊಟ್ಟಿ ವಿತ್ ಬೆಣ್ಣೆ ಹಾಕೊಡ್ತಾರೆ ಆ ಏನ್ ಟೇಸ್ಟ್ ಅಂತೀರಾ ನಿಜವಾಗ್ಲೂ ಸೂಪರ್ ಆಗಿತ್ತು ಬಸ್ಸು ಬೆಳಗ್ಗೆಯಿಂದ ರಾತ್ರಿವರೆಗೂ ಒಳ್ಳೆ ಮೀಲ್ಸ್ ಪ್ಯಾಕೇಜ್ ಅಂತಾನೆ ಹೇಳ್ಬಹುದು ನೀವು ಒಂದ್ಸಲ ವಿಸಿಟ್ ಮಾಡಿ ಮನೆ ಊಟನ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ತಪ್ಪದೇನೆ ಎಲ್ರಿಗೂ ಶೇರ್ ಮಾಡಿ ಹೊಸ ನ್ಯೂಸ್ ಸಖತ್ ನ್ಯೂಸ್ ಮಗ